ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆಗೆ ಕೇಂದ್ರ ಸಚಿವ ಡಿವಿಎಸ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಯತ್ನಾಳ್ ದೊಡ್ಡವರಿದ್ದಾರೆ, ಜ್ಞಾನಿಗಳು, ಆ ಬಗ್ಗೆ ಮಾತಾಡಲ್ಲ. ಅವ್ರು ಯಾಕೆ ಹಾಗೆ ಹೇಳಿದಾರೋ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಡಿವಿ ಸದಾನಂದ ಗೌಡ. ಯತ್ನಾಳ್ ದೊಡ್ಡವರಿದ್ದಾರೆ, ಮೇಲಾಗಿ ಜ್ಞಾನಿಗಳು, ಆ ಬಗ್ಗೆ ನಾನು ಮಾತಾಡಲ್ಲ. ಅವ್ರು ಯಾಕೆ ಆ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಅದನ್ನ ಅವ್ರ ಹತ್ರನೇ ಕೇಳಿ ಅಂತ ಹೇಳಿದ್ದಾರೆ ಡಿವಿಎಸ್. ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆಗೆ ಕೇಂದ್ರ ಸಚಿವ ಡಿವಿಎಸ್ ಕೊಟ್ಟಂತಹ ತಿರುಗೇಟಿದೆ. ನಮ್ಮನ್ನು ತುಳಿ ಎದಕ್ಕೆ ತುಳಿತೀರಿ? ನಾವೇನು ಭ್ರಷ್ಟಾಚಾರ ಆರೋಪ ಮಾಡಿವೆ? ನಾವೇನು ಇನ್ಕಮ್ ಟ್ಯಾಕ್ಸ್ ಹಗರಣ ಅದ? ಇಲ್ಲ ನಾವು ಯಾವ್ದಾದ್ರು ಭೂ ಹಗರಣ ಮಾಡಿವೆ? ಯಾರ್ದಾರು ಮನೆ ಮಸೂತಿ ಮಾಡಿದ್ರೆ? ಏನಿಲ್ಲ, ನಾವು ಜನರ ಪರವಾಗಿ ಕೇಳಿದ್ದೀವಿ. ಮುಖ್ಯಮಂತ್ರಿಗಳಿಗೆ ನೀವು ಅಪಾಯಿಂಟ್ಮೆಂಟ್ ಕೊಡ್ಸೋದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿ. ಮಮತಾ ಬ್ಯಾನರ್ಜಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಆದರೆ ನಮ್ಮ ಯಡಿಯೂರಪ್ಪನವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು ಅಂದ್ರೆ ಏನು ಸಂದೇಶ ಕೊಡೋರಿದ್ದಾರೆ ಅನ್ನೋದು ಕೆನಪ್ಪ. ನಾನು ಪ್ರಶ್ನೆ ಕೇಳ್ತೀನಿ, ಯಾಕೆ ಕೇಳ್ಬಾರ್ದು? ಮತ್ತೆ ಕಿವಿ ಚುಚ್ಚೋರ ಮಾತು ಕೇಳಿದ್ರೆ ಅದಕ್ಕೆ ನಾನು ಅಂತೂ ನಾ ಎಂದು ತಲೆಬಾಗುವ ಸ್ವಭಾವ ನಂದಿಲ್ಲ. ನಾನು ಮಂತ್ರಿಗಾಗಿ ಲಾಬಿ ಮಾಡೋವಲ್ಲ. ಇಂಗ್ಲೀಷ್ ನೋಡಿ, ನಾನು ಇದಕ್ಕೆ ಯಾವುದೇ ಉತ್ತರಗಳನ್ನು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ, ಅಗತ್ಯವೂ ಇಲ್ಲ. ನಮಗೆ ದೇವರು ಕೆಲಸ ಮಾಡಿ ಅಂತ ಹೇಳಿ ಬೇರೆ ಕೆಲಸಗಳನ್ನು ಕೊಟ್ಟಿದ್ದಾರೆ, ಆದ ಕಾರಣ ಇದರ ಬಗ್ಗೆ ನಾನು ಯಾವುದೇ ಕಮೆಂಟ್ಸ್ ಮಾಡಲಿಕ್ಕೆ ಇಷ್ಟಪಡಿದೆ. ಅಲ್ಲರಿ, ನಾವು ಯಾಕೆ ಇದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳುವಂಥದ್ದು? ದೊಡ್ಡವರು ಮಾತಾಡಿದ್ದಕ್ಕೆ ಸಣ್ಣವರೆಲ್ಲ ಆನ್ಸರ್ ಮಾಡಬಾರ್ದು. ಅವರು ದೊಡ್ಡವರಿದ್ದಾರೆ, ತುಂಬ ಜ್ಞಾನಿಗಳು, ಅದು ಮತ್ತು ಎಲ್ಲ ವಿಚಾರ ತಿಳ್ಕೊಂಡವರು ಅಂತವ್ರಿಗೆ ನಾವೇನು ಕಮೆಂಟ್ಸ್ ಮಾಡಲ್ಲ. ಅದೇ ಮತ್ತೊಂದು